ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕೀಶ್ ರಾಮ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಡೂಪರ್ ಆಗಿರುವ ವಿತೌಟ್ ಇನ್ವೆಸ್ಟ್ಮೆಂಟ್ ಮನಿ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಾನೇ ಪರ್ಸನಲ್ ಆಗಿ ಇದೊಂದು ಅರ್ನಿಂಗ್ ಅಪ್ಲಿಕೇಶನ್ ಇದುವರೆಗೂ ಸುಮಾರು 800 ರೂಪಾಯಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಂಡು ವಿತ್ಡ್ರಾ ಕೂಡ ಮಾಡ್ಕೊಂಡಿದೆ. ಒನ್ ಆಫ್ ದ ಬೆಸ್ಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅಪ್ಲಿಕೇಶನ್ ಕೂಡ ಆಗಿದೆ. ನೀವು ಇದರಲ್ಲಿ ಪ್ರತಿದಿನ ಸಿಂಪಲ್ ಆದ ಒಂದು ಗೇಮನ್ನು ಆಡೋದ್ರ ಮೂಲಕ ಅರ್ನಿಂಗ್ ಅನ್ನ ಕೂಡ ಮಾಡ್ಕೊಬಹುದು. ಪ್ರತಿಯೊಬ್ಬರಿಗೂ ಕೂಡ ಈ ಅರ್ನಿಂಗ್ ಅಪ್ಲಿಕೇಶನ್ ಇಷ್ಟ ಆಗೇ ಆಗುತ್ತೆ. ಹಾಗಾದ್ರೆ ಇದು ಯಾವ ಅರ್ನಿಂಗ್ ಅಪ್ಲಿಕೇಶನ್, ಯಾವ ತರಲ್ಲಿ ಅರ್ನಿಂಗ್ಸ್ ಅನ್ನ ಮಾಡೋದು, ಪ್ರತಿಯೊಂದು ಕೂಡ ಇವತ್ತಿನ ಬಿಡಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ಮತ್ತೆ ನಮ್ಮ ಚಾನಲಲ್ಲಿ ಇವತ್ತಿಂದ 6000 ರೂಪಾಯಿನ ಗಿವೆ ಕೂಡ ಶುರುವಾಗಿದೆ. ಈ ಕ್ಯಾಶ್ ಅನ್ನು ನಮ್ಮ ವ್ಯೂವರ್ ಮತ್ತು ಸಬ್ಸ್ಕ್ರೈಬರ್ಸ್ಗಳು ಯಾರು ಬೇಕಾದ್ರೂ ನಮ್ಮ ವೀಡಿಯೋಸ್ನ ನೋಡ್ತಾ ಫ್ರೀಗೆ ಅರ್ನಿಂಗನ್ನು ಕೂಡ ಮಾಡ್ಕೊಬಂದರೆ ಪ್ರೈಸಸ್ನ ಕ್ಲೈಮ್ ಕೂಡ ಮಾಡ್ಕೊಬೋದು. ನೀವು ಈ ಕ್ಯಾಶನ್ನು ವಿನ್ ಆಗಬೇಕು ಅಂದರೆ ನೀವು ಮಾಡಬೇಕಾದಷ್ಟೇ, ಫಸ್ಟ್ ಈ ವಿಡಿಯೋಗೆ ಲೈಕ್ ಮಾಡಬೇಕಾಗುತ್ತೆ, ಚಾನಲ್ ಸಬ್ಸ್ಕ್ರೈಬರ್ ಆಗಿರಲೇಬೇಕಾಗುತ್ತೆ. ಹಾಗೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಎಲ್ಲ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ. ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ಕೂಡ ನೀವೇ ಮೊದಲು ನೋಡ್ಬೋದು. ಅದಾದಮೇಲೆ ಈ ವಿಡಿಯೋದ ಕೆಳಗಡೆ ಒಂದು ಕಮೆಂಟನ್ನು ಕೂಡ ಮಾಡಿ. ಇಷ್ಟೇ, ಇದಾದಮೇಲೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ್ರಿ ಅಂದರೆ ಯಾರು ವಿನ್ನರ್ ಆಗಿದ್ರೆ ಅಂತ ರಿಪೋರ್ಟ್ಸ್ ಕೂಡ ಮಾಡ್ತೀನಿ. ನೀವು ವಿನ್ನರ್ ಆದರೆ ಈಸಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸಸ್ನ ಕ್ಲೈಮ್ ಮಾಡ್ಕೊಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡ್ತೀನಿ. ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈಗಲೇ ಜಾಯ್ನ್ ಆಗಿ. ಫ್ರೆಂಡ್ಸ್, ಹಾಗಾದ್ರೆ ಅವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮಗೆ ನಾನು ಈ ಅರ್ನಿಂಗ್ ಅಪ್ಲಿಕೇಶನ್ದ ಅರ್ನಿಂಗ್ಸನ್ನ ಮಾಡಿ ವಿತ್ಡ್ರಾ ಮಾಡೋ ಪೇಮೆಂಟ್ ಪರ್ಫಾರ್ಮೆನ್ಸ್ ತೋರಿಸ್ಕೆ ಇಷ್ಟಪಡ್ತೀನಿ. ವಿಡಿಯೋದ ಸೈಡಲ್ಲಿ ಅಬ್ಸರ್ವ್ ಕೂಡ ಮಾಡ್ತೀರಾ, ಸ್ಕ್ರೀನ್ ಶಾಟನ್ನು 807 ರೂಪಾಯಿನ ಇದುವರೆಗೂ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಅರ್ನಿಂಗ್ಸನ್ನು ಮಾಡ್ಕೊಬೇಕು ಅಂದರೆ ಸ್ಟಾರ್ಟಿಂಗ್ ಈ ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಮಾಡ್ಕೋಬೇಕಲ್ಲ. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಿಗೆ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕನ್ನು ಪ್ರೊವೈಡ್ ಕೂಡ ಮಾಡಿದ್ದೀನಿ. ಸಿಂಪಲ್ಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಈ ಅಪ್ಲಿಕೇಶನ್ ನಿಮ್ಮ ಫೋನಿಗೆ ತುಂಬ ಈಸಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ನಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂಥದ್ದು. ಕೆಳಗಡೆ ನೋಡ್ತಿದ್ರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನಿಮ್ಮ ಜಿಮೇಲ್ ಅಕೌಂಟಲ್ಲಿ ಸೈನ್ ಅಪ್ ಮಾಡ್ಕೊಳ್ಳಿ. ಅದಾದಮೇಲೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕಾಣುತ್ತೆ. ಸಿಂಪಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗಿಂದ OTP ಕೂಡ ಬರುತ್ತೆ. OTPನ ಎಂಟರ್ ಮಾಡಿ ಅದಾದಮೇಲೆ ಇಲ್ಲಿ ನೋಡ್ಬೋದು ಎಂಟರ್ ಯುವರ್ ನೇಮ್ ಅಂತ ಕಾಣುತ್ತಲ್ಲ, ಇಲ್ಲಿ ನಿಮ್ಮ ನೇಮ್ ಅನ್ನು ಎಂಟರ್ ಮಾಡಿ. ಅದಾದಮೇಲೆ ತುಂಬ ಇಂಪಾರ್ಟೆಂಟ್, ಕೆಳಗಡೆ ಹ್ಯಾವ್ ಎನ್ ಇನ್ವೈಟ್ ಕೊಡ್ ಅಂತ ಕಾಣುತ್ತಲ್ಲ, ಈ ಇನ್ವೈಟ್ ಕೂಡ ನೀವು ಎಂಟರ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅರ್ನಿಂಗ್ಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೋಡ್ತಿದ್ದೀರಾ ಎಂಟರ್ ಇನ್ವೈಟ್ ಕೊಡ ಅಂತ ಕಾಣ್ತಲ್ಲ, ಇಲ್ಲಿ ಸ್ಕ್ರೀನ್ನ ಮೇಲ್ಗಡೆ ಬರ್ತಿರುವ ಇನ್ವೈಟ್ ಕೋಡನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಈ ಇನ್ವೈಟ್ ಕೋಡನ್ನು ಪ್ರೊವೈಡ್ ಕೂಡ ಮಾಡ್ತೀನಿ. ಅದಾದಮೇಲೆ ಇನ್ವೈಟ್ ಕೋಡನ್ನು ಎಂಟರ್ ಮಾಡಿ ಮತ್ತೆ ಅಲ್ಲಿ ಕನ್ಫರ್ಮ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಿದ್ದೀರಾ ಚೂಸ್ ಎ ಪ್ರೊಡಕ್ಟ್ ಟು ಸ್ಟಾರ್ಟ್ ಅಂತ ಕಾಣ್ತಲ್ಲ, ಮೇಲ್ಗಡೆ ಸ್ಲೈಸ್ ಅಕೌಂಟ್ ಅಂತ ಕಾಣ್ತಲ್ಲ, ಸ್ಲೈಸ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಿದ್ದೀರಾ ಮೀಟ್ ಸ್ಲೈಸ್ ಅಕೌಂಟ್ ಅಂತ ಬರುತ್ತೆ, ಕೆಳಗಡೆ ಕಂಟಿನ್ಯೂ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ನ ವೆರಿಫೈ ಕೂಡ ಮಾಡೋಕ್ಕಾಗುತ್ತೆ. ಹಾಗಾಗಿ 10 ಡಿಜಿಟ್ನ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ, ಇನ್ ಕೇಸ್ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ಕೆಳಗಡೆ ನೋಡ್ಬೋದು ಐ ಡೋಂಟ್ ಹ್ಯಾವ್ ಎನ್ ಪ್ಯಾನ್ ಕಾರ್ಡ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಈ ರೀತಿ ಒಂದು ಇಂಟರ್ಫೇಸ್ ಕೂಡ ಬರುವಂಥ ಡಿಜಿಲಾಕರ್ KYC ಕಾಣ್ತಲ್ಲ, ಮತ್ತೆ ಕೆಳಗಡೆ ಒಂದು ಅಸೆಪ್ಟ್ ಮಾಡೋ ಒಂದು ಬಾಕ್ಸ್ ಕೂಡ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಸೆಪ್ಟ್ ಮಾಡಿ ಮತ್ತೆ ಅಥೆಂಟಿಕೇಟ್ ಆಧಾರ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ನೋಡ್ತಿದ್ರ ಎಂಟರ್ ಆಧಾರ್ ನಂಬರ್ ಅಂತ ಕಾಣ್ತಲ್ಲ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕ್ಯಾಪ್ಚರ್ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಅಂದರೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಹೋಗುತ್ತೆ. ಆ OTPನೇ ಅಲ್ಲಿ ಎಂಟರ್ ಮಾಡಿ ಅದಾದಮೇಲೆ ನೋಡ್ತಿದ್ದೀರ ಯುವರ್ ಆಧಾರ್ ಈಸ್ ವೆರಿಫೈಡ್ ಅಂತ ಬರುತ್ತೆ. ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ KYC ಪ್ರೊಸೆಸ್ ಕಂಪ್ಲೀಟ್ ಅಂತ ಶೋ ಕೂಡ ಆಗುತ್ತೆ. ಮತ್ತೆ ನಮ್ಮದು ವೆರಿಫೈ ಸೆಲ್ಫಿ ಅಂತ ಕಾಣುತ್ತಲ್ಲ, ನಿಮ್ಮೊಂದು ಸೆಲ್ಫಿಯನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಒಂದು ಲೈಟ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಕ್ಲಿಯರ್ ಆಗಿ ಸೆಲ್ಫಿಯನ್ನು ಅಪ್ಲೋಡ್ ಕೂಡ ಮಾಡಿ, ಇಲ್ಲಾಂದ್ರೆ ಫೇಲ್ ಆಗುವಂಥದ್ದು. ಹಾಗಾಗಿ ನಿಮ್ಮ ಫೇಸ್ ಕರೆಕ್ಟ್ ಆಗಿ ಕಾಣೋ ಹಾಗೆ ಅಪ್ಲೋಡ್ ಮಾಡಿ ಮತ್ತೆ ನಿಮ್ಮ ಸೆಲ್ಫಿಯನ್ನು ಅಪ್ಲೋಡ್ ಮಾಡ್ತಿದ್ದಂಗೆ ಕಂಗ್ರಾಚುಲೇಷನ್ಸ್ ಅನ್ನೋದು ಪೇಜ್ ಕೂಡ ಓಪನ್ ಆಗುವಂಥದ್ದು. ಅದಾದ್ಮೇಲೆ ನಿಮ್ಮ ಅಕೌಂಟ್ ಇಲ್ಲಿ ಓಪನ್ ಕೂಡ ಆಗಿರುತ್ತೆ. ಇನ್ನು ನೀವಿಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ಳೋದು ಅಂದರೆ ನೋಡ್ಬೋದು. ನೀವು ಬೆಳಗ್ಗೆ ಕೂಡ ಒಂದು ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು 5 ರೂಪಾಯಿ ಅರ್ನಿಂಗ್ಸ್ನ ಕೂಡ ಮಾಡ್ಕೊಂಡಿದ್ದೀವಿ. ನೀವಿಲ್ಲಿ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮನಿ ಅಂತ ಕಾಣ್ತಲ್ಲ, ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆ್ಯಡ್ ಮನಿ ಅಂತ ಹೇಳ್ತಂದಂಗೆ ಅಂದ್ಕೊಳ್ತಿರ್ಬೋದು, ಯಾವುದೇ ರೀತಿಯ ಡೆಪಾಸಿಟ್ ಇಲ್ಲ ಅಂದ್ಬಿಟ್ಟು ಈಗ ಆ್ಯಡ್ ಮನಿ ಅಂತ ಇದ್ದೀರಾ ಅಂತ. ಡೋಂಟ್ ವರಿ ಗುರು, ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಇನ್ಸ್ಟಂಟಾಗಿ ಅವಾಗಲೇ ವಿತ್ಡ್ರಾ ಕೂಡ ಮಾಡ್ಕೊಬೋದು. ಸ್ಟೆಪ್ ಸ್ಟೆಪ್ ತಿಳಿಸ್ಕೊಡ್ತೀನಿ, ಸೊ ಕ್ಲಿಯರ್ ಆಗಿ ಲಾಸ್ಟ್ ತನಕ ನೋಡಿ. ಅದಾದಮೇಲೆ ಜಸ್ಟ್ ಒಂದು 300 ರಿಂದ 500 ರೂಪಾಯಿ ಡೆಪಾಸಿಟ್ ಮಾಡ್ಕೊಂಡು ನಾನು ಅಲ್ಲಿ 500 ರೂಪಾಯಿ ಎಂಟರ್ ಮಾಡ್ತೀನಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಪೇ ವಿತ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇ 500 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫೋನ್ ಪೇ, ಗೂಗಲ್ ಪೇ, ಅಮೆಝಾನ್ ಪೇ ಪ್ರತಿಯೊಂದು ಕೂಡ ಅಷ್ಟು ಹೋಗುತ್ತೆ. ನಾನೀಗ ಫೋನ್ ಪೇ ಇಂದ 500 ರೂಪಾಯಿನ ಪೇ ಮಾಡ್ತೀನಿ. ಅದಾದಮೇಲೆ ಇನ್ಸ್ಟಂಟಾಗಿ ನಿಮ್ಮ ಮುಂದೆ ಅರ್ನಿಂಗ್ಸ್ ಅನ್ನ ಮಾಡಿ
ಲೈವ್ ಆಗಿ ಅಬ್ಸರ್ವ್ ಮಾಡಿ ಅದಾದ್ಮೇಲೆ ನೋಡ್ತೀರಾ ಆಡಿಂಗ್ 500 ಟು ಸ್ಲೈಸ್ ಅಕೌಂಟ್ ಅಂತ ಕಾಣುತ್ತೆ. ನೋಡ್ಬೋದು ಇನ್ಸ್ಟೆಂಟ್ ಗೆ ಅಕೌಂಟ್ಗೆ 500 rupees ಆಡ್ ಕೂಡ ಆಗಿದೆ ಮತ್ತೆ ಸಿಂಪಲ್ ಆಗಿ ಡನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಈಗ ಯಾವ ರೀತಿ ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡೋದು ಅಂದ್ರೆ ಸಿಂಪಲ್ ಆಗಿ ನೋಡ್ಬೋದು ಸ್ವೈಪ್ ಮಾಡಿ ಮತ್ತೆ ಇನ್ನೊಂದ್ಸಲಿ ಸ್ವೈಪ್ ಮಾಡಿ ಇಲ್ಲಿ ನೋಡ್ಬೋದು ಪ್ರತಿದಿನ ನೀವು ಅವರಿವರಿಗೆ ಅಂತ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಪೇಮೆಂಟ್ ಅನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ನೀವು ಈ ಅಪ್ಲಿಕೇಶನ್ಗೆ ಅಮೌಂಟ್ ಅನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಬೇರೆಯವರಿಗೆ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದ್ರೆ ಪ್ರತಿ ಟ್ರಾನ್ಸಾಕ್ಷನ್ಗಳ ಮೇಲೆ ನಿಮ್ಗೊಂದು ಕಾರ್ಡ್ಗಳು ಕೂಡ ಸಿಗ್ತಿರುತ್ತೆ. ಆ ಕಾರ್ಡಲ್ಲಿ ಒಂದು ಗೇಮನ್ನು ಆಡಿದ್ರೆ ಅಂದರೆ ಈಸಿಗೆ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುವಂಥದ್ದು. ಹಾಗಾಗಿ ನಿಮ್ಮ ಮನೇಲಿ ನಿಮ್ಮ ಅಕ್ಕ ಇರ್ತಾರೆ ಅಣ್ಣ ಇರ್ತಾರೆ ಅವರಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಪ್ರತಿದಿನ ಇಲ್ಲಿ ಅರ್ನಿಂಗ್ಸನ್ನು ಮಾಡ್ಕೊಂಬಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಯು ಪಿ ಐಡಿ ಇರಬೇಕಾಗುತ್ತೆ. ಒಂದೇ ಯು ಪಿ ಐಡ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಒಂದ್ಸಲಿ ಸಿಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಹಾಗಾಗಿ ನೀವು ಪ್ರತಿದಿನ ಹೊರಗಡೆ ಮಾಲ್ಗೆ ಹೋಗ್ತೀರಾ ಅಂದರೆ ಶಾಪ್ಗೆ ಹೋಗ್ತೀರಾ ಅಂದರೆ ಎಲ್ಲರೂ ಒಂದು ಕಡೆ ಹೋದಾಗ ಪೇಮೆಂಟನ್ನು ಮಾಡೇ ಮಾಡ್ತೀರಾ. ಆವಾಗ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ತೀರಾ ಅಂದರೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗ್ತಿರುತ್ತೆ. ನಾನೀಗ ಒಂದು ಪೇಮೆಂಟನ್ನು ಮಾಡಿ ಕೂಡ ನಿಮ್ಮ ಮುಂದೆನೇ ತೋರಿಸ್ತೀನಿ. ಸಿಂಪಲ್ ಆಗಿ ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಿ ಅದಾದ್ಮೇಲೆ ಪೇ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಯಾರಿಗೆ ಪೇಮೆಂಟನ್ನು ಮಾಡಬೇಕು ಆ ಪೇಮೆಂಟ್ ನಂಬರ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಅವರ ಒಂದು ಫೋನ್ ಪೇ ಗೂಗಲ್ ಪೇ ಏನಿದ್ರು ಓಕೆ ಅವರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಕ್ರೆಡಿಟ್ ಕೂಡ ಆಗುವಂಥದ್ದು. ಸ್ಲೈಸ್ ಅಕೌಂಟ್ ಇದ್ರೆ ಅಂತ ಅಲ್ಲ, ಯಾರ ಬ್ಯಾಂಕ್ ಅಕೌಂಟ್ಗೆ ಅವರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ಗೆ ಅಮೌಂಟ್ ಕ್ರೆಡಿಟ್ ಕೂಡ ಆಗುತ್ತೆ. ನಂತರ ನೀವು ಅವರ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಸಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಬೋದು. ಅದಾದ್ಮೇಲೆ ನೋಡ್ತೀರಾ ನಾನೀಗ ಇಲ್ಲಿ ಪೇಮೆಂಟನ್ನು ಕೂಡ ಮಾಡ್ತೀನಿ. ಸಿಂಪ್ಲಿ ಕನ್ಫರ್ಮ್ ಎಲ್ಲ ಕ್ಲಿಕ್ ಮಾಡ್ತೀನಿ. ಇನ್ಸ್ಟೆಂಟ್ಗೆ 200 rupees ಪೇಮೆಂಟ್ ಸಕ್ಸಸ್ ಕೂಡ ಆಗಿದೆ. ಅದಾದ್ಮೇಲೆ ನೋಡ್ತಿದ್ರಾ ಪ್ಲೇ ನಾವ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಪ್ಲೇ ನಾವ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಇಲ್ಲಿ ಒಂದು ಗೇಮ್ ಅನ್ನ ನೀವು ಆಡಬೇಕಾಗುತ್ತೆ. ಈ ಗೇಮ್ ಅನ್ನ ಆಡಿದ್ರೆ ಅಂದ್ರೆ ನೀವು ಇಲ್ಲಿ ಅಂದ್ರೆ ಎಷ್ಟು ಇಲ್ಲಿ ಸ್ಟಾರ್ಸ್ ಅನ್ನ ಹೊಡಿತೀರಾ ಮೇಲ್ಗಡೆ ಒಂದು ಸ್ಟಾರ್ಸ್ ಕೂಡ ಬೀಳ್ತಾ ಇರುತ್ತೆ. ಆ ಸ್ಟಾರ್ಸ್ ಅನ್ನ ನೀವು ಸ್ಲೈಸ್ ಮಾಡ್ತಿದಂಗೆ ನೀವು ಇಲ್ಲಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಸ್ಲೈಸ್ ಟು ಬಿಗಿನ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಈ ಒಂದು ಸ್ಟಾರ್ ನ ಮೇಲ್ಗಡೆ ಈ ತರ ಸ್ವೈಪ್ ಮಾಡಿ ಅದಾದ್ಮೇಲೆ ಗೇಮ್ ಇಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ. ನೋಡಿದ್ರೆ ಮೇಲ್ಗಡೆಯಿಂದ ತುಂಬಾ ಸ್ಟಾರ್ಸ್ ಗಳು ಕೂಡ ಬರ್ತಿರುತ್ತೆ, ಬಾಂಬ್ ಗಳು ಕೂಡ ಬರ್ತಿರುತ್ತೆ. ಆ ಬಾಂಬ್ ಗೆ ಯಾವ್ದೇ ಕಾರಣಕ್ಕೆ ಹೊಡಿಬಾರ್ದು, ಕೇವಲ ಸ್ಟಾರ್ಸ್ ಗಳಿಗೆ ಮಾತ್ರ ಜಾಸ್ತಿ ಹೊಡಿದ್ರೆ ಅಂದ್ರೆ ನೀವು ಎಷ್ಟು ಸ್ಟಾರ್ಸ್ ಅನ್ನ ಹೊಡ್ತೀರಾ ಅಷ್ಟು ಸ್ಟಾರ್ಸ್ ಅಂದ್ರೆ ಅಷ್ಟು ಅಮೌಂಟ್ ನಿಮ್ಮ ಅಕೌಂಟ್ಗೆ ಆಡ್ ಕೂಡ ಆಗುವಂಥದ್ದು. ನೋಡ್ತಿದ್ರೆ ಈಗ ನನ್ನ ಅಕೌಂಟ್ಗೆ ಯಾ ಯು ಓನ್ ₹4 ಅಂತ ಕೂಡ ಬಂತು. ಹಾಗೆ ನಾನು 4 rupees ಈಸಿಗೆ ಒಂದು ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ವಿನ್ ಕೂಡ ಆಗಿದ್ದೀನಿ. ಅದಾದ್ಮೇಲೆ ಸಿಂಪಲ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಅಮೌಂಟ್ ಡೈರೆಕ್ಟ್ ಗೆ ಮತ್ತೆ ನಾ ಸ್ಲೈಸ್ ಅಕೌಂಟ್ಗೆ ಆಡ್ ಕೂಡ ಆಗಿರುತ್ತೆ. ಮತ್ತೆ ನನ್ನಿಂದ ಬೇರೆ ಪೇಮೆಂಟ್ ಮಾಡ್ಬೇಕಾದ್ರೆ ಈ ಕ್ಯಾಶ್ ಅನ್ನ ಸೇರಿಸಿ ಪೇಮೆಂಟ್ ನ ಕೂಡ ಮಾಡಬಹುದು. ನನ್ನ ಬ್ಯಾಂಕ್ ಅಕೌಂಟ್ಗೆ ಈಸಿಗೆ ಕ್ಲೈಮ್ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ನೋಡ್ತೀರಾ ಕೆಳಗಡೆ ₹4 ಕ್ಯಾಶ್ ಬ್ಯಾಕ್ ವಿಲ್ ಬಿ ಕ್ರಿಯೇಟೆಡ್ ಟು ಸ್ಲೈಸ್ ಅಕೌಂಟ್ ಅಂತ ಕೂಡ ಕಾಣುತ್ತೆ. ನನ್ನ ಅಕೌಂಟ್ಗೆ ಆಲ್ರೆಡಿ ಕ್ರಿಯೇಟ್ ಕೂಡ ಆಗಿದೆ. ಸಿಂಪಲ್ ಆಗಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಿದ್ರೆ ₹9 ನನ್ನ ಅಕೌಂಟ್ ಇಲ್ಲಿ ಆಡ್ ಕೂಡ ಆಗಿರುವಂತ 300 rupees ಮುಂಚೆ ಬೇರೆ ಸೆಂಡ್ ಕೂಡ ಮಾಡಿದೆ, ಮತ್ತೆ ಈಗ 200 rupees ಸೆಂಡ್ ಮಾಡಿ ಟೋಟಲ್ ಆಗಿ ಮುಂಚೆ 5 rupees ಇತ್ತು, 4 rupees ಆಡ್ ಆಗಿಬಿಟ್ಟು ₹9 ಅಕೌಂಟ್ಗೆ ಆಡ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ಈ ಅಮೌಂಟ್ ನೀವು ಇಲ್ಲೇ ವಿತ್ಡ್ರಾ ಕೂಡ ಮಾಡ್ಕೊಂಡು ಸಿಂಪಲ್ಗೆ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡು ₹9 ಆಗಂದ್ರೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಎಂಟರ್ ಮಾಡಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಯು ಪಿ ಐಡಿ ಅಂದ್ರೆ ನಿಮ್ಮ ಯು ಪಿ ಐಡಿ ಅಂತ ಕಾಣುತ್ತಲ್ಲ, ಸಿಂಪಲ್ಗೆ ಆಡ್ ನ್ಯೂ ಯು ಪಿ ಐಡಿ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಯು ಪಿ ಐಡಿ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟೆಂಟ್ಗೆ ಈ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಕೂಡ ಮಾಡ್ಕೊಬಹುದು. ಇಲ್ಲಾಂದ್ರೆ ಬೇರೆ ಪೇಮೆಂಟ್ ಮಾಡಿ ಕೂಡ ಎಕ್ಸ್ಟ್ರಾ ಇನ್ಕಮ್ ಅನ್ನ ಜನರೇಟ್ ಮಾಡಿ ನೀವು ಇಲ್ಲಿ ಅವರ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಬಹುದು. ಮತ್ತೆ ಹಾಗೆ ಬ್ಯಾಕ್ ಬನ್ನಿ, ಮತ್ತೆ ನೀವು ಇಲ್ಲಿ ಇನ್ನೊಂದು ರೀತಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅಂಡ್ ಅರ್ನ್ ಮಾಡ್ತೀರಾ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಮೇಲ್ಗಡೆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ತಿದ್ರಾ ಇನ್ವೈಟ್ ಅಂಡ್ ಅರ್ನ್ ಅಪ್ ಟು 500 ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿದ್ರಾ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡ್ತೀರಾ ಅಂದ್ರೆ ಒಬ್ಬ ಫ್ರೆಂಡ್ ಇಂದ ಅಪ್ ಟು 500 rupees ತನಕ ಈಸಿಗೆ ಅರ್ನ್ಸ್ ಅನ್ನ ಕೂಡ ಮಾಡ್ಕೊಬಹುದು. 500 ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, 500 ಒಳಗಡೆ ಎಷ್ಟು ಅಮೌಂಟ್ ಬೇಕಾದ್ರು ನಿಮ್ಗೆ ಇಲ್ಲಿ ಸಿಗ್ಬೋದು. ಸಿಂಪಲ್ ಆಗಿ ನೋಡ್ಬೋದು ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿ. ಅದಾದ್ಮೇಲೆ ನಿಮ್ಮ ಫ್ರೆಂಡ್ ಯಾವಾಗ ಸ್ಲೈಸ್ ಅಕೌಂಟ್ ಓಪನ್ ಮಾಡಿ ಒಂದ್ಸಲಿ ಆ ಒಂದು ಫೈರ್ ಗೇಮ್ ಅನ್ನು ಆಡ್ತಾರೋ ಇಲ್ಲಾಂದ್ರೆ ಈ ಅಪ್ಲಿಕೇಶನ್ ಲೋನ್ ಕೂಡ ಪರ್ಚೇಸ್ ಮಾಡಬಹುದು. ಲೋನ್ ತಗೊಳ್ತಿದ್ದಂಗೆ ಕೂಡ ನಿಮ್ಗೆ ಈಸಿಯಾಗಿ ಅಮೌಂಟ್ ಕ್ರಿಯೇಟ್ ಕೂಡ ಆಗುತ್ತೆ. ನಂತರ ನೀವು ಇಲ್ಲಿಂದ ಲೋನ್ ತಗೋಬೇಕು ಅಂದ್ರೆ ಹಾಗೆ ಬ್ಯಾಕ್ ಬನ್ನಿ, ಮತ್ತೆ ಇಲ್ಲಿ ಹಾಗೆ ಸ್ವೈಪ್ ಮಾಡಿದ್ರೆ ಅಂದ್ರೆ ಇಲ್ಲಿ ಆಪ್ಷನ್ ಕೂಡ ಇರುತ್ತೆ. ಬೋರೋ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ನ ಈಸಿಗೆ ನೀವು ಲೋನ್ ಕೂಡ ಪಡ್ಕೊಂಡು EMI ಮೂಲಕ ಅದನ್ನ ಪೇ ಕೂಡ ಮಾಡಬಹುದು. ಈ ಅಪ್ಲಿಕೇಶನ್ ಒಂದ್ಸಲಿ ಟ್ರೈ ಮಾಡಿ ಅರ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.